ಹಾಯ್ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆಲ್ಲ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಸ್ನೇಹಿತರೆ ಇವತ್ತು ನಾನು NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪುಣೆಯ ಖಡಕ್ ವಾಸ್ಲಾದಲ್ಲಿ ಇರತಕ್ಕಂಥ ಅಕಾಡೆಮಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಗೊಬಂದಿದ್ದೀನಿ ಯಾರು ಇಂಡಿಯನ್ ಆರ್ಮಿಯಲ್ಲಿ ಇಂಡಿಯನ್ ನೇವಿಯಲ್ಲಿ ಮತ್ತು ಇಂಡಿಯನ್ ಏರ್ಫೋರ್ಸಲ್ಲಿ ಸೆಲೆಕ್ಷನ್ ಆಗ್ತಾರೆ NDA ಥ್ರೋಗೆ ಅಂಥ ಆಸ್ಪಿರೆಂಟ್ಸ್ಗೆ ಟ್ರೈನಿಂಗ್ ಕೊಡ್ತಕ್ಕಂಥ ಅಕಾಡೆಮಿ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅದಕ್ಕಿಂತ ಮುಂಚೆ ಸ್ನೇಹಿತರೆ ಯಾರು ಕೋಲಾರ ರ್ಯಾಲಿಗೆ ತಯಾರಿ ನಡೆಸ್ತಾ ಇದ್ರಿ ಯಾರು ಬೀದರ್ ರ್ಯಾಲಿಗೆ ತಯಾರಿ ನಡೆಸ್ತಾ ಇದ್ರಿ ಮತ್ತು ಯಾರು ಹಾವೇರಿ ರ್ಯಾಲಿಗೆ ಫಿಸಿಕಲ್ ತಯಾರಿ ನಡೆಸ್ತಾ ಇದ್ರಿ ಅಂಥ ವಿದ್ಯಾರ್ಥಿಗಳಿಗೆ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿಯಲ್ಲಿ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಸ್ನೇಹಿತರೆ ಯಾಕಂತಂದರೆ ಬೆಳಗಾವಿ ರ್ಯಾಲಿಯಲ್ಲಿ ಮತ್ತು ಉಡುಪಿ ರ್ಯಾಲಿಯಲ್ಲಿ 180ಕ್ಕಿಂತ ಜಾಸ್ತಿ ವಿದ್ಯಾರ್ಥಿಗಳು ಫಿಸಿಕಲ್ ಮತ್ತು ಮೆಡಿಕಲ್ ಕ್ಲಿಯರ್ ಮಾಡಿದ್ದಾರೆ ಅವರೆಲ್ಲ ಈಗ ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇದ್ದಾರೆ ಸ್ನೇಹಿತರೆ ನೀವು ಆರ್ಮಿ ಸೇರ್ಕೋಬೇಕು ಅನ್ನೋ ಕನಸು ಕಾಣ್ತಾ ಇದ್ದಾರೆ ಖಂಡಿತ ಹೇಳ್ತೀನಿ ಎಸ್ ಸೋಲ್ಜರ್ ಕೆರಿಯರ್ ಅಕಾಡೆಮಿಯನ್ನು ಟ್ರೈನಿಂಗ್ ಮಾಡಿರಿ ಕೋಚಿಂಗ್ ತಗೋರಿ ಖಂಡಿತ ಹೇಳ್ತೀನಿ ನೀವು ಆರ್ಮಿ ಸೇರುವ ಕನಸು ಖಂಡಿತವಾಗ ನನಸಾಗುತ್ತೆ ಒನ್ ಆಫ್ ದ ಬೆಸ್ಟ್ ಅಕಾಡೆಮಿ ಅಂತ ಹೇಳ್ಬೋದು ಯಾಕಂದರೆ ಪ್ರತಿಯೊಬ್ಬರಿಗೆ ಇರಕ್ಕೆ ವ್ಯವಸ್ಥೆ ಇದೆ ಜಿಮ್ ಇದೆ ಓನ್ ಗ್ರೌಂಡ್ ಇದೆ ಫುಡ್ ಅನ್ಲಿಮಿಟೆಡ್ ಮೊಟ್ಟೆ ಬಾಳೆಹಣ್ಣು ಪ್ರತಿಯೊಂದೂ ಇಲ್ಲಿ ಭಾಳ ಅಚ್ಚುಕಟ್ಟಾಗಿ ಪ್ರತಿಯೊಂದು ವ್ಯವಸ್ಥೆನೂ ಇದೆ ಸ್ನೇಹಿತರೆ ಕೋಚಿಂಗ್ಗೋಸ್ಕರ ಇಲ್ಲಿ ಮೇಲ್ಕಡೆ ಕೊಟ್ಟಿರ್ತಕ್ಕಂಥ ನಂಬರ್ಗನ್ನು ಸಂಪರ್ಕಿಸಿ NDA ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಪುಣೆಯ ಖಡಕ್ ವಾಸ್ಲಾದಲ್ಲಿ ಸ್ಥಾಪಿತವಾಗಿದೆ ಇಂಡಿಯನ್ ಆರ್ಮಿ ಇಂಡಿಯನ್ ನೇವಿ ಇಂಡಿಯನ್ ಏರ್ಫೋರ್ಸ್ ಆಫೀಸರ್ಸ್ಗಳನ್ನು ಒಟ್ಟಿಗೆ ಕೂಡಿಸಿ ತರಬೇತಿ ಕೊಡ್ತಕ್ಕಂಥ ವಿಶ್ವದ ಏಕೈಕ ಅಕಾಡೆಮಿ ಮತ್ತು ಬೃಹತ್ ಅಕಾಡೆಮಿ ಅಂತ ಹೇಳ್ಬೋದು NDAಗೆ ನಾವು 7015 ಎಕರೆ ಪ್ರದೇಶದಲ್ಲಿ ಸವಿಸ್ತಾರವನ್ನು ಹೊಂದಿರತಕ್ಕಂಥ ಅಕಾಡೆಮಿ ಓನ್ಲಿ ಮೇಲ್ ಕ್ಯಾಡೆಟ್ಸ್ಗೆ ಮಾತ್ರ ತರಬೇತಿ ಕೊಡ್ತಾರೆ ಇನ್ನೂ ಫಿಮೇಲ್ ಕ್ಯಾಡೆಟ್ಗೆ ಇಲ್ಲಿ ತರಬೇತಿ ಕೊಡೋಕ್ಕೆ ಇನ್ನೂ ಪ್ರಾರಂಭ ಮಾಡಿಲ್ಲ NDA ಸೆಲೆಕ್ಷನ್ ಆದಂಥ ಕೆಡೆಟ್ಗಳ ಪ್ರತಿನಿತ್ಯ ದಿನಚರಿಯನ್ನು ನಾವು ನೋಡಬೇಕಾದ್ರೆ ಸ್ನೇಹಿತರೆ ಬೆಳಿಗ್ಗೆ 4 ಗಂಟೆಗೆ ಇವರೆಲ್ಲ ಎದ್ದಿರ್ತಾರೆ 4 ಗಂಟೆಯಿಂದ 6 ಗಂಟೆವರೆಗೆ ಪ್ರತಿಯೊಬ್ಬರು ಫ್ರೆಶ್ ಅಪ್ ಆಗೋದು ರೆಡಿ ಆಗೋದು ಡ್ರಿಲ್ ಕ್ಲಾಸ್ ಮತ್ತು PT ಕ್ಲಾಸ್ಗೆ ರೆಡಿ ಆಗೋಕ್ಕೆ ಟೈಮ್ ಕೊಡಲಾಗುತ್ತೆ ರಿಟರ್ನ್ ಇವರಿಗೆ 6 ಗಂಟೆಯಿಂದ 8 ಗಂಟೆವರೆಗೆ ಡ್ರಿಲ್ ಕ್ಲಾಸ್ ಮತ್ತು PT ಕ್ಲಾಸ್ ಇರುತ್ತೆ ಡ್ರಿಲ್ ಕ್ಲಾಸ್ ಮತ್ತು PT ಕ್ಲಾಸ್ ಮುಗಿದ ತಕ್ಷಣ ರೆಸ್ಟಿಗೆ ಬರ್ತಾರೆ ರೆಸ್ಟಿಗೆ ಬಂದು ಮತ್ತು ರೆಸ್ಟ್ ರೆಡಿ ಆಗ್ತಾರೆ ರೆಡಿ ಆದಮೇಲೆ 8:30 ಇಂದ 9 ಗಂಟೆವರೆಗೆ ಬ್ರೇಕ್ಫಾಸ್ಟ್ ಟೈಮ್ ಇರುತ್ತೆ 1800 ಕೆಡೆಟ್ಸ್ ಅಟ್ ಎ ಟೈಮ್ ಕೂತು ಊಟ ಮಾಡ್ತಕ್ಕಂಥ ಬೃಹತ್ ಡೈನಿಂಗ್ ಹಾಲ್ ಇದೆ ಪ್ರತಿಯೊಬ್ಬರಿಗೂ ವಿಟಮಿನ್ಸ್ಗೆ ಸಾಥ್ ಪ್ರತಿಯೊಂದು ವ್ಯವಸ್ಥೆ ಸುಸಜ್ಜಿತವಾದ ವಿಶ್ವದ ಅತ್ಯಂತ ಶ್ರೇಷ್ಠವಾದ ಆಹಾರ ಮತ್ತು ಅತ್ಯಂತ ಗುಣಮಟ್ಟದ ಆಹಾರ ಇವರಿಗೆ ನೀಡಲಾಗುತ್ತೆ ಯಾವ ಕೆಡೆಟ್ ಲೇಟ್ ಮಾಡಿ ಬರ್ತಾರೆ ಅಂಥವರಿಗೆ ಬ್ರೇಕ್ಫಾಸ್ಟ್ ಕೊಡಲಾಗಲ್ಲ ಮತ್ತು ರಿಟರ್ನ್ ತನ್ನ ರೆಸ್ಟ್ ಟೈಮಲ್ಲಿ ಇವರಿಗೆ ಪನಿಷ್ಮೆಂಟನ್ನು ಕೊಡಲಾಗುತ್ತೆ ರಿಟರ್ನ್ 9 ಗಂಟೆಯಿಂದ ಇವರಿಗೆ ಲೆಕ್ಚರ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ 9 ಗಂಟೆಯಿಂದ 1 ಗಂಟೆವರೆಗೆ 6 ಭಾಗದಲ್ಲಿ ಕ್ಲಾಸಸ್ ನಡಲಾಗುತ್ತೆ ಒಂದೊಂದು ಕ್ಲಾಸ್ ಮುಗಿದ ಮೇಲೆ ಅವರು ಒಂದೊಂದು ಕ್ಲಾಸ್ ರೂಮನ್ನು ಚೇಂಜ್ ಮಾಡಬೇಕಾಗತ್ತೆ ಬೇರೆ ಕಡೆ ಹೋಗಿ ಕ್ಲಾಸನ್ನು ಅಟೆಂಡ್ ಮಾಡಬೇಕಾಗತ್ತೆ ಮತ್ತು ಲಂಚ್ ಟೈಮ್ 1:30 ಲಂಚ್ ಟೈಮ್ ಆಗುತ್ತೆ ಲಂಚ್ ಟೈಮ್ ಆದಮೇಲೆ ಇವರೆಲ್ಲ ರೆಸ್ಟ್ ಮಾಡ್ಬೋದು ರಿಟರ್ನ್ 3 ಗಂಟೆಗೆ ಪಾಲಿನ್ ಆಗುತ್ತೆ 3 ಗಂಟೆಯಿಂದ 6 ಗಂಟೆವರೆಗೆ ಗೇಮ್ ಪ್ರೇಟರ್ಸ್ ಅಂತ ಹೇಳ್ಬೋದು ಎಲ್ಲರೂ ಒಟ್ಟಿಗೆ ಗೇಮ್ ವಾಲಿಬಾಲು ಖೋಖೋ ಕ್ರಿಕೆಟ್ ಯಾರು ಹಾರ್ಸ್ ರೈಡಿಂಗ್ ಮತ್ತು ಯಾವುದೇ ರೀತಿಯಾಗಿ ಪರ್ಸ್ನಲ್ ಪಾರ್ಟಿಸಿಪೇಟ್ ಎಲ್ಲಾದರೂ ಮಾಡಬೇಕಾಗಿತ್ತಂತಂದರೆ ಅಂಥ ಕೆಡೆಟ್ಗಳು ತನ್ನ ಪ್ರಾಕ್ಟೀಸನ್ನು ಮಾಡ್ಕೋಬೋದು ಅದೇ ರೀತಿಯಾಗಿ ರಿಟರ್ನ್ ಬ್ರೇಕ್ ಆಗುತ್ತೆ 6 ಗಂಟೆ ಬ್ರೇಕ್ 6:30 ರಿಂದ 8 ಗಂಟೆವರೆಗೆ ಸ್ಟಡಿ ಟೈಮ್ ಅಂತಿರುತ್ತೆ ಈ ಸ್ಟಡಿ ಟೈಮಲ್ಲಿ ನೀವು ಅಲ್ಲಿ ಗ್ರ್ಯಾಜುಯೇಷನ್ ಸಂಬಂಧಪಟ್ಟಂಗೆ ಏನು ಸ್ಟಡಿ ಮಾಡಬೇಕಾಗಿದೆ ಏನು ನೋಟ್ಸ್ ಬರೀಬೇಕಾಗಿದೆ ಆ ಪ್ರತಿಯೊಂದನ್ನು ನೀವು ಅಲ್ಲಿ ರೆಡಿ ಮಾಡ್ಕೋಬೋದು ರಿಟರ್ನ್ 8:00 to 8:30 ಪಾಲಿನ್ ಆಗುತ್ತೆ ಕೌಂಟ್ ಮಾಡಲಾಗುತ್ತೆ ಯಾರಿಗೇನು ಸಮಸ್ಯೆಯನ್ನು ಕೇಳಲಾಗುತ್ತೆ 8:30ಗೆ ಪಾಲಿನ್ ಕ್ಲೋಸ್ ಆಗುತ್ತೆ ರಿಟರ್ನ್ 8:30 to 8:50ವರೆಗೆ ಡಿನ್ನರ್ ಟೈಮ್ ಇರುತ್ತೆ ಸಾಯಂಕಾಲ ರಾತ್ರಿ ಟೈಮ್ ಡಿನ್ನರನ್ನು ಮಾಡ್ತಾರೆ ಡಿನ್ನರ್ ಮಾಡಿಕೊಂಡು 10 ಗಂಟೆ ಎಲ್ಲ ಲೈಟ್ ಆಫ್ ಆಗುತ್ತೆ ಸ್ನೇಹಿತರೆ ಇದು ಪ್ರತಿನಿತ್ಯದ ಕಾಮನ್ ದಿನಚರಿ ಇರ್ಬೋದು ಇದ್ರ ಒಳಗಡೆ ಅವರಿಗೆ ಟೇಸ್ಟಸ್ ಅಲೌನ್ಸ್ ಆಗುತ್ತೆ ನೈಟ್ ರನ್ನಿಂಗ್ಸ್ ಆಗುತ್ತೆ ಏನೋ ನಿಧಾನ ಬೇರೆ ಬೇರೆ ರೀತಿಯಾಗಿ ಭಾಳಷ್ಟು ಅಲ್ಲಿ ಆ್ಯಕ್ಟಿವಿಟೀಸ್ಗಳನ್ನು ನಡೆಯಲಾಗುತ್ತೆ ಆದರೆ ಕಾಮನ್ ದಿನಚರಿಗಳನ್ನು ನಾವು ನಿಮ್ಮ ಜೊತೆ ಹೇಳಿದ್ದೀನಿ ಸ್ನೇಹಿತರೆ ಮತ್ತು ಸ್ನೇಹಿತರೆ ಮತ್ತೊಮ್ಮೆ ಕಳಕಳಿಯಾಗಿ ಕೇಳ್ತೀನಿ ವಿಡಿಯೋ ಇಷ್ಟ ಆದರೆ ಖಂಡಿತ ಹೇಳ್ತೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದ ಬೆಲ್ ಐಕನ್ ಪ್ರೆಸ್ ಮಾಡಿರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿರಿ ಮತ್ತು ಮುಂದೆ ಸಿಗೋಣ ಬೇರೆ ವಿಷಯದೊಂದಿಗೆ ಬೇರೆ ವಿಡಿಯೋದೊಂದಿಗೆ ಅಲ್ಲಿವರೆಗೆ ಜೈ ಹಿಂದ್ ಜೈ ಭಾರತ್